ನೀವ್ ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಪ್ರತೀಕ್ಷಾ. ಸಂಬಂಧಗಳ ಬೆಸುಗೆಗೆ ರಾಜಾರಾಣಿ ಶೋ ಸಾಕ್ಷಿಯಾಗಿದ್ದು ರಾಜು ತಾಳಿಕೋಟೆಯವರ ಕುಟುಂಬ ಒಂದಾದ ಆ ಕ್ಷಣ ಎಲ್ಲರ ಕಣ್ಣಾಲೆಗಳನ್ನ ತೇವ ಮಾಡಿತ್ತು. ಹೌದು, ಮನಸ್ಸುಗಳ ಮಾತು ಮದರ ಟಾಸ್ಕ್ನಲ್ಲಿ ರಾಜು ತಾಳಿಕೋಟೆಯವರ ನಗುಮೊಗದ ಹಿಂದಿನ ನೋವಿನ ಕತೆ ಎಂತವರನ್ನ ಒಂದು ಕ್ಷಣ ಯೋಚನೆಗೆ ದೂಡುವಂತಿತ್ತು. ಅವರ ಇಬ್ಬರು ಪತ್ನಿಯರು ಕೇಳಿದ ಪ್ರಶ್ನೆ ಒಂದೇ, ಮಕ್ಕಳು ಕ್ಷಮಿಸಿ ಅಂತ ಬಂದ್ರೆ ಕ್ಷಮಿಸ್ತೀರಾ ಅಂತ ಕೇಳಿದಾಗ ನನ್ನ ಕ್ಷಮೆಗೆ ಅವರು ಅರ್ಹರಲ್ಲ ಅಂತ ಕಣ್ಣೀರಿಟ್ಟಿದ್ರು ರಾಜು. ಇತ್ತ ನಟಿ ತಾರಾ ಸೃಜನ್ ಲೋಕೇಶ್ ತಾಳಿಕೋಟೆ ಕುಟುಂಬಕ್ಕೆ ಸಾಂತ್ವನ ಹೇಳಿ ತಂದೆ ಮಕ್ಕಳನ್ನ ಒಂದು ಮಾಡುವ ಭರವಸೆಯನ್ನ ನೀಡಿದ್ರು. ಇನ್ನು ಕಳೆದ ಸಂಚಿಕೆಯಲ್ಲಿ ತಾರಾ ಅವರು ಕೊಟ್ಟ ಮಾತಿನಂತೆ ರಾಜು ತಾಳಿಕೋಟೆಯ ಮಗ ಭರತನನ್ನ ರಾಜಾರಾಣಿ ವೇದಿಕೆಗೆ ಕರೆತಂದ್ರು. ಈ ಬಗ್ಗೆ ತಾರಾ ಅವರು ಮಾತನಾಡಿ, ರಾಜೀವಣ್ಣ ಕಣ್ಣೀರು ಹಾಕಿದ್ದನ್ನ ನಾನು ಯಾವತ್ತೂ ನೋಡಿರಲಿಲ್ಲ. ನಾವು ಏನೇ ಸಾಧನೆ ಮಾಡಿದ್ರು ಮಕ್ಕಳು ಕುಟುಂಬ ಸಂತೋಷವಾಗಿದ್ರೇನೆ ಎಲ್ಲದಕ್ಕೂ ಬೆಲೆ ಬರೋದು. ಕುಟುಂಬ ಅಂದಮೇಲೆ ಸಮಸ್ಯೆಗಳು ಮನಸ್ತಾಪ ಸಹಜ. ಅದೆಲ್ಲವನ್ನ ಎದುರಿಸಿ ಮುಂದೆ ಸಾಗೋದು ತುಂಬಾ ಮುಖ್ಯ ಅಂತ ಭಾವುಕರಾದ್ರು. ಭರತ್ ತಾವು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿ ತಂದೆಯನ್ನ ಅಪ್ಪಿ ಮುದ್ದಾಡಿದ ಆ ಕ್ಷಣ ಎಲ್ಲರನ್ನ ಮೂಕ ವಿಸ್ಮಿತರನ್ನಾಗಿ ಮಾಡಿತು. ಸಂಬಂಧಗಳ ನಡುವಿನ ಬಾಂಧವ್ಯಕ್ಕೆ ವೇದಿಕೆಯಾಗಿದ್ದು ರಾಜಾರಾಣಿ ಶೋ. ಮಕ್ಕಳು ಏನೇ ತಪ್ಪು ಮಾಡಿದ್ರು ಹೆತ್ತವರಿಗೆ ಅವರು ಮುದ್ದು. ಭರತ್ ಮಾತನಾಡಿ, ನಿಜವಾಗಲೂ ಇಂತಹ ತಂದೆಯನ್ನ ಪಡೆಯೋಕೆ ಪುಣ್ಯ ಮಾಡಿದ್ವಿ. ನನ್ನ ಹಾಗೂ ತಂದೆ ನಡುವೆ ಕೆಲ ವಿಚಾರಗಳಿಗೆ ಮನಸ್ತಾಪ ಇತ್ತು, ಆದ್ರೆ ಅವರ ಬಗ್ಗೆ ಹೆಮ್ಮೆ ಇದೆ. ಇನ್ಮೇಲೆ ಎಲ್ಲವನ್ನ ಸರಿ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡ್ತೀವಿ. ಸುಮಾರು ವರ್ಷಗಳಿಂದ ನನ್ನ ಮಗಳನ್ನ ಅಪ್ಪ ನೋಡಿರ್ಲಿಲ್ಲ ಅಂತ ಹೇಳಿ ಮಗಳು ಆರೋಹಿಯನ್ನ ವೇದಿಕೆಗೆ ಕರೆತಂದ್ರು. ಇನ್ನು ರಾಜು ಅವರ ಪತ್ನಿ ದೊಡ್ಡ ಪ್ರೇಮ ಮಾತನಾಡಿ, ಈ ವೇದಿಕೆ ನನಗೆ ದೊಡ್ಡ ಉಡುಗೊರೆಯನ್ನ ನೀಡಿದೆ, ಇದನ್ನ ಯಾವತ್ತೂ ನಾನು ಮರೆಯೋದಿಲ್ಲ, ಮರುಜನ್ಮ ಪಡೆದ ಅನುಭವ ಆಯ್ತು ಅಂತ ಭಾವುಕರಾದ್ರು. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ಪ್ರತಿ ಕ್ಷಣ ನಿಮ್ಮೊಂದಿಗೆ. First, protection.